ಕೊಟ್ಟ ಮಾವ ನಡು ನೀರಲ್ಲಿ ಇದೀಗ ಅಳಿಯ. ಮಾವ ಬೆನ್ನಿಗೆ ನಿಲ್ತಾರೆ ಅನ್ಕೊಂಡಿದ್ದ ಅಳಿಯನಿಗೆ ಶಾಕ್. ಇದು ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ಮಾವ ಅಳಿಯ ಅಂದ ತಕ್ಷಣ ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಕ್ಕಿರುತ್ತೆ. ಇದು ಬೆಳಗಾವಿ ಸಾಹುಕಾರರ ಸುದ್ದಿ ಅಂತ ಹೇಳಿ, ಎಸ್, ಇದು ಬೆಳಗಾವಿ ಸಾಹುಕಾರರ ಸುದ್ದಿನೇ. ಆ ಕಡೆ ತಲೆನೂ ಹಾಕ್ತಾ ಇಲ್ಲ ಮಾವ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಅಳಿಯ ಅಬ್ಬಿರಾವ್ ರಾಜಕೀಯ ಸುದ್ದಿ ಇದಾಗಿದೆ. ಅಳಿಯನಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸಲಿಲ್ಲ ಜಾರಕಿಹೊಳಿ. ಮಹಾರಾಷ್ಟ್ರದ ಚಂದಗಡ್ನಿಂದ ಟಿಕೆಟ್ ಅನ್ನ ಅಬ್ಬಿರಾವ್ ಬಯಸಿದ್ರು. ಬಿಜೆಪಿ ಟಿಕೆಟ್ ಸಿಗದೆ ಸ್ವತಂತ್ರರಾಗಿ ಅಬ್ಬಿರಾವ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಳಿಯನ ಪರ ಪ್ರಚಾರಕ್ಕೆ ಹೋಗಿಲ್ಲ ರಮೇಶ್ ಜಾರಕಿಹೊಳಿ. ಅಪ್ಪಿರಾವ್ ಅವರ ಅಳಿಯ ಅಪ್ಪಿರಾವ್ ಮಹಾರಾಷ್ಟ್ರದ ಚಂದಗಡ್ನಿಂದ ಟಿಕೆಟ್ ಬಯಸಿರ್ತಾರೆ. ಬಿಜೆಪಿಯಿಂದ ಟಿಕೆಟ್ ಕೊಡಿಸ್ತಾರೆ ನನ್ನ ಮಾವ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ರಮೇಶ್ ಜಾರಕಿಹೊಳಿ ಅಪ್ಪಿರಾವ್ ಅವರಿಗೆ ಟಿಕೆಟ್ ಕೊಡಿಸಿಲ್ಲ, ಆ ಕಡೆ ತಲೆನೂ ಕೂಡ ಹಾಕಿಲ್ಲ. ಸೊ ಹಾಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಅಪ್ಪಿರಾವ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ, ಅವರ ಸಿಂಬಲ್ ಏನಿದೆ ಅನ್ನೋದನ್ನ. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ದಿಲೀಪ್, ಯಾವಾಗ್ಲೂ ಕೂಡ ಅಳಿಯಂದರ ಬೆನ್ನಿಗೆ ನಿಲ್ತಾ ಇದ್ರು ರಮೇಶ್ ಜಾರಕಿಹೊಳಿ, ಆದ್ರೆ ಈ ಬಾರಿ ಏನಾಯ್ತು? ಸಭಾ, ಇದೊಂದು ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅಪ್ಪಿರಾವ್ ಪಟೇಲ್ ಬಿಜೆಪಿಯಿಂದ ನಿಲ್ತಾರೆ ಹಾಗೆ ಅಂತ ಬಹಳಷ್ಟು ಚರ್ಚೆ ಆಗಿರುವಂತದ್ದು, ಮತ್ತೆ ಬಹಳಷ್ಟು ಗಾಸಿಪ್ ಕೂಡ ಆಗಿತ್ತು. ಆದ್ರೆ ಈ ಚುನಾವಣೆಯಲ್ಲಿ ಅಪ್ಪಿರಾವ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ಲ, ಜೊತೆಗೆ ಏನಂತಂದ್ರೆ ಮಾವನವರು ಕೂಡ ಆ ಕಡೆ ಸಿಗ್ತಾ ಇಲ್ಲ. ಹೀಗಾಗಿ ಹತ್ತಿರ ಒಂದಿಷ್ಟು ಚಿಂತೆಯಲ್ಲಿ ಇರುವಂತದ್ದು. ಮತ್ತೆ ಏನು ಗ್ಯಾಸ್ ಸಿಲಿಂಡರ್ ಚಿಹ್ನೆ ನಡೆಸಿಕೊಂಡು ಸ್ವತಂತ್ರವಾಗಿ ಸ್ಪರ್ಧಿಸುವಂತದ್ದು ಬೆಳಗಾವಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಒಂದು ಚಂಡೀಗಢ ವಿಧಾನಸಭಾ ಮತಕ್ಷೇತ್ರ ಇದೆ. ಅದಕ್ಕೆ ಹತ್ತಿರಾವ್ ಈ ಒಂದು ಚುನಾವಣೆ ಸ್ಪರ್ಧೆ ಬಯಸಿ ಈಗ ಪ್ರಚಾರದಲ್ಲಿ ಇರುವಂತದ್ದು. ಸಭಾ, ಓಕೆ, ಪ್ರಚಾರಕ್ಕೆ ಇವತ್ತು ಕೊನೆಯ ದಿನ, ಇವತ್ತಾದ್ರೂ ಹೋಗ್ತಾರಾ, ಪ್ರಚಾರ ಮಾಡ್ತಾರಾ ಅಳಿಯನ ಪರ, ಆ ಕುರಿತಂತೆ ಮಾಹಿತಿ? ಇಲ್ಲ, ಇವತ್ತು ಕೂಡ ಹೋಗುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುವಂತದ್ದು. ನಿನ್ನೆ ಏನಂತಂದ್ರೆ ಪಕ್ಷಿಯಿಂದ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗಿದಂತ ಮಾಹಿತಿ ಇದೆ. ಹೀಗಾಗಿ ಇವತ್ತು ಕೂಡ ಏನಂತಂದ್ರೆ ವಿಧಾನಸಭಾ ಮತಕ್ಷೇತ್ರ ಏನಿದೆ ಮಹಾರಾಷ್ಟ್ರದ್ದು, ಅಲ್ಲಿ ಅಪ್ಪಿರಾವ್ ಪರವಾಗಿ ಯಾವುದೇ ಪ್ರಚಾರಕ್ಕೆ ಹೋಗುವ ಸಾಧ್ಯತೆಗಳು ಇಲ್ಲ. ಓಕೆ ದಿಲೀಪ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ. ಮಹಾರಾಷ್ಟ್ರದ ಚಂದ್ಗಡ್ನಿಂದ ಅಪ್ಪಿರಾವ್ ಅವರು ಟಿಕೆಟ್ ಅನ್ನ ಬಯಸಿದ್ರು, ಅದು ಬಿಜೆಪಿಯಿಂದ ಕೊಡಿಸ್ತಾರೆ ರಮೇಶ್ ಜಾರಕಿಹೊಳಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಏನು ಕೆಲಸ ಮಾಡಲಿಲ್ಲ, ತಮ್ಮ ಅಳಿಯ ಅಪ್ಪಿರಾವ್ಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸಕಾಗ್ಲಿಲ್ಲ. ಸೊ ಹಾಗಾಗಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಮಹಾರಾಷ್ಟ್ರದ ಚಂದ್ಗಡ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ಸಿಂಬಲ್ ಸಿಲಿಂಡರ್ ಅದು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ಕೊನೆಯ ದಿನದ ಪ್ರಚಾರ ಇದೆ, ಆದ್ರೆ ಇವತ್ತಾದ್ರೂ ಹೋಗ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆಗೆ ಹೋಗಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಕಾದ್ ನೋಡ್ಬೇಕು ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ಟುತ್ತೋ ಈ ವಿಷಯ ಅಂತ. ಸಾಮಾನ್ಯವಾಗಿ ರಮೇಶ್ ಜಾರಕಿಹೊಳಿ ತಮ್ಮ ಅಳಿಯಂದರ ಬೆನ್ನಿಗೆ ಯಾವಾಗ್ಲೂ ಕೂಡ ನಿಲ್ತಾ ಇದ್ರು, ಆದ್ರೆ ಈ ಬಾರಿ ಏನಾಯ್ತು ಗೊತ್ತಿಲ್ಲ.